ಹಾಯ್ ಅಲೋ ನಮಸ್ತೆ ನಾನು ನಿಮ್ಮ ಪ್ರಕೃತಿ ಪ್ರಭಾಕರ್ ಜಗ್ಗೇಶ್ ಅಭಿನಯದ ಮಠ ಸಿನಿಮಾ ಹದಿನಾರು ವರ್ಷಗಳ ಹಿಂದೆ ತೆರೆ ಕಂಡಿತು ಇದೀಗ ಅದೇ ಹೆಸರಿನಲ್ಲಿ ಮತ್ತೊಂದು ಮಠ ಸಿನಿಮಾ ತೆರೆ ಕಾಣಲು ಸಿದ್ಧವಾಗಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲದೆ ನೋಡಿ ನವರಸ ನಾಯಕ ಜಗ್ಗೇಶ್ ಮತ್ತು ಗುರುಪ್ರಸಾದ್ ಕಾಂಬಿನೇಷನ್ ನಲ್ಲಿ ಮಠ ಸಿನಿಮಾ ಹದಿನಾರು ವರ್ಷಗಳ ಹಿಂದೆ ತೆರೆ ಕಂಡಿತು ಆ ಕಾಲಕ್ಕೆ ಸಾಕಷ್ಟು ಸದ್ದು ಮಾಡಿತ್ತು ಈ ಸಿನಿಮಾ ಇದೀಗ ಅದೇ ಶೀರ್ಷಿಕೆಯಡಿಯಲ್ಲಿ ಮತ್ತೊಂದು ಸಿನಿಮಾ ಸಿದ್ಧಗೊಂಡಿದೆ ಹದಿನಾರು ವರ್ಷಗಳ ಹಿಂದೆ ನವರಸ ನಾಯಕ ಜಗ್ಗೇಶ್ ಮತ್ತು ಗುರುಪ್ರಸಾದ್ ಕಾಂಬಿನೇಷನ್ನಲ್ಲಿ ಮಠ ಸಿನಿಮಾ ತೆರೆ ಕಂಡಿತು ಅದು ಜಗ್ಗೇಶ್ ನಟನೆಯ ನೂರನೇ ಸಿನಿಮಾ ಅನ್ನೋದು ಮತ್ತೊಂದು ವಿಶೇಷವಾಗಿತ್ತು ಆ ಕಾಲಕ್ಕೆ ಸಾಕಷ್ಟು ಸದ್ದು ಮಾಡಿತ್ತು ಮಠ ಸಿನಿಮಾ ಇದೀಗ ಮತ್ತೊಮ್ಮೆ ತೆರೆ ಮೇಲೆ ಮಠ ಸಿನಿಮಾ ಬರೋದಕ್ಕೆ ರೆಡಿಯಾಗಿದೆ ಹಾಗಂದ ಮಾತ್ರಕ್ಕೆ ಇದು ಜಗ್ಗೇಶ್ ನಟನೆಯ ಮಠ ಅಲ್ಲ ಇದು ಬೇರೆಯದೇ ಸಿನಿಮಾ ನಿರ್ದೇಶಕ ರವೀಂದ್ರ ವಂಶಿ ಹೊಸದಾಗಿ ಮಠ ಎಂಬ ಸಿನಿಮಾವನ್ನು ಮಾಡುತ್ತಾರೆ ಅಂದಿನ ಮಠ ಸಿನಿಮಾಕ್ಕೂ ಈ ಮಠ ಸಿನಿಮಾಕ್ಕೂ ಯಾವುದೇ ಸಂಬಂಧ ಇಲ್ಲ ಸತ್ಯ ರಿಲೀಸ್ಗೆ ರೆಡಿಯಾಗಿರುವ ಹೊಸ ಮಠ ಸಿನಿಮಾದ ಬಗ್ಗೆ ಡೀಟೇಲ್ಸ್ ಇಲ್ಲದೆ ಫಿಲಾಸಫಿಕಲ್ ಮತ್ತು ಕಾಮಿಡಿ ಮಿಶ್ರಿತ ಸತ್ಯ ಘಟನೆ ಆಧಾರಿತ ಮಠ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಕವಿದೆ ಬರೋಬ್ಬರಿ ಎಂಬತ್ತೆರಡು ಕಲಾವಿದರು ನಟಿಸಿರುವ ಈ ಚಿತ್ರದಲ್ಲಿ ನಿರ್ದೇಶಕ ಗುರುಪ್ರಸಾದ್ ತಬಲಾ ನಾನಿ ಮಂಡ್ಯ ರಮೇಶ್ ಬೀರಾದರ್ ಸಾಧು ಕೋಕಿಲಾ ಸೇರಿದಂತೆ ಹಾಸ್ಯ ಕಲಾವಿದರ ದಂಡೆ ಇಲ್ಲಿದೆ ಸುಮಾರು ಮೂರು ವರ್ಷಗಳ ಕಾಲ ಚಿತ್ರೀಕರಣ ನಡೆಸಿರುವ ಚಿತ್ರತಂಡ ಇಪ್ಪತ್ತೈದು ಜಿಲ್ಲೆಗಳ ವಿವಿಧ ಪ್ರವಾಸಿ ತಾಣಗಳಲ್ಲಿ ಕತೆಗೆ ತಕ್ಕಂತೆ ಶೂಟಿಂಗ್ ಮಾಡಿದ್ದಾರೆ ರಾಜ್ಯದ ಸುಮಾರು ಮುನ್ನೂರು ಮಠಗಳಲ್ಲಿ ಚಿತ್ರೀಕರಣ ನಡೆಸಿರುವುದು ವಿಶೇಷವಾಗಿದೆ ಮಠ ಚಿತ್ರದ ಬಗ್ಗೆ ಮಾಹಿತಿ ನೀಡಿರುವ ನಿರ್ದೇಶಕ ರವೀಂದ್ರ ವಂಶಿ ಸಿನಿಮಾದ ಕತೆಗೆ ಹೊಂದಿಕೆಯಾಗುತ್ತದೆ ಎಂಬ ಕಾರಣಕ್ಕೆ ಮಠ ಎಂಬ ಹೆಸರನ್ನ ಇಟ್ಟಿದ್ದೇವೆ ನಿರ್ದೇಶಕ ಗುರುಪ್ರಸಾದ್ ಅವರು ಇಲ್ಲದೆ ಮಠ ಅಪೂರ್ಣ ಎನಿಸುತ್ತದೆ ಹಾಗಾಗಿ ಅವರನ್ನು ನಟಿಸುವಂತೆ ಕೇಳಿದವು ಅವರು ಖುಷಿಯಿಂದ ಗ್ರೀನ್ ಸಿಗ್ನಲ್ ಕೊಟ್ಟರು ಎಲ್ಲರೂ ಸೇರಿ ಸಿನಿಮಾ ಮಾಡಿದ್ದೇವೆ ಎಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂದು ತೆರೆ ಕಂಡ ಮಠ ಸಾಧು ಒಂದೆರಡು ದೃಶ್ಯಗಳಲ್ಲಿ ಕಾಣಿಸಿಕೊಂಡು ಸಕ್ಕತ್ತಾಗಿ ರಂಜಿಸಿದ್ರು ಈ ಮಠದಲ್ಲೂ ಕೂಡ ಸಾಧು ಕೋಕಿಲ ನಟಿಸಿದ್ದಾರೆ ನಾನು ಸುಮಾರು ಸಿನಿಮಾಗಳನ್ನ ಮಾಡಿರಬಹುದು ಅದರ ಲೆಕ್ಕ ಇಟ್ಟಿಲ್ಲ ಬಹುಶಃ ಆರು ಏಳುನೂರು ಸಿನಿಮಾ ಆಗಿರಬಹುದು ಆದರೆ ಗುರುಪ್ರಸಾದ್ ಅವರ ಮಠ ಸಿನಿಮಾದಲ್ಲಿ ನಾನು ಒಂದೆರಡು ಸೀನ್ನಲ್ಲಿ ಮಾತ್ರ ನಟಿಸಿದ್ದೇನೆ ಆ ದೃಶ್ಯಗಳು ಸಖತ್ ಹಿಟ್ ಆಗಿವೆ ಇದೀಗ ಅದೇ ಹೆಸರಿನಲ್ಲಿ ಮತ್ತೊಂದು ಸಿನಿಮಾ ಆಗಿದೆ ಇದರ ಕಥಾವಸ್ತು ಬೇರೆ ಇದರಲ್ಲಿ ನಾನು ಮೇಜರ್ ರೋಲ್ ಮಾಡಿದ್ದೇನೆ ಇದು ನನಗೆ ಕಾಮಿಡಿ ಅಲ್ಲ ಇದು ನಿಜ ಜೀವನದ ಕತೆ ಒಂದೊಂದು ಪಾತ್ರವು ನೈಜವಾಗಿದೆ ಎಂದು ಸಿನಿಮಾ ಬಗ್ಗೆ ಮಾಹಿತಿಯನ್ನ ಹೇಳುತ್ತಾರೆ ಮನೆ ಕಟ್ಟುವುದು ಸುಲಭ ಮಠ ಕಟ್ಟುವುದು ಕಷ್ಟ ಇನ್ನೂರ ತೊಂಬತ್ತು ದಿನ ಪಯಣ ಮಾಡಿ ಮುನ್ನೂರು ಮಠಗಳಿಗೆ ಭೇಟಿ ಕೊಟ್ಟು ಕತೆ ಮಾಡಿ ಸಿನಿಮಾ ಮಾಡುವುದು ಕಷ್ಟದ ವಿಚಾರ ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಂದು ನಿರ್ದೇಶಕ ಗುರುಪ್ರಸಾದ್ ಹೇಳಿದ್ದಾರೆ ಈ ಚಿತ್ರಕ್ಕೆ ಜೀವನಗೌಡ ಛಾಯಾಗ್ರಹಣ ಮಾಡಿತು ರಾಜ್ಯ ಪ್ರಶಸ್ತಿ ವಿಜೇತ ಸಿ ರವಿಚಂದ್ರನ್ ಸಂಕಲನ ಮಾಡಿದ್ದಾರೆ ವಿ ಮನೋಹರ್ ಸಂಗೀತ ನಿರ್ದೇಶನವಿದ್ದು ಹಾಡುಗಳಿಗೆ ಯೋಗರಾಜ್ ಭಟ್ ವಿ ನಾಗೇಂದ್ರ ಪ್ರಸಾದ್ ಗೌಸ್ಪೀರ್ ಸಾಹಿತ್ಯ ಬರೆದಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸಿನಿ ವಿಷಯ ಮತ್ತಷ್ಟು ವಿಷಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ